ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ 10ನೇ ತಾರೀಖು ವೋಟಿಂಗ್ ಆಗುತ್ತೆ. ನಾಲ್ಕರ ಪೈಕಿ ಮೂರು ಜನ ಗೆಲ್ಲೋದು ಹೆಚ್ಚು ಕಡಿಮೆ ಕನ್ಫರ್ಮ್. ಕಾಂಗ್ರೆಸ್ ನಿಂದ ಜಯರಾಮ್ ರಮೇಶ್, ಬಿಜೆಪಿ ಇಂದ ನಿರ್ಮಲಾ ಸೀತಾರಾಮನ್ ಮತ್ತು ಜಗದೀಶ್. ನಾಲ್ಕನೇ ಸ್ಥಾನದ್ದು ಈಗ ಕುತೂಹಲ. ಮೂರು ಪಾರ್ಟಿಯವರು ಮೂರು ಕ್ಯಾಂಡಿಡೇಟ್. ಬಿಜೆಪಿಯಿಂದ ಲಹರ್ ಸಿಂಗ್, ಜೆಡಿಎಸ್ನಿಂದ ಕುಪೇಂದ್ರ ರೆಡ್ಡಿ, ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್. ಗೆಲ್ಸೋಣ ಅಂದರೆ ಯಾರ ಹತ್ರನೂ ಗೆಲ್ಸೋದಕ್ಕೆ ಬೇಕಾಗಿರುವಂಥ 45 ಓಟಿಲ್ಲ. ಈ ಟೈಮ್ನಲ್ಲಿ ಗೆಲುವಿನ ಲೆಕ್ಕಾಚಾರ ನನಗೆ ಈ ಪೊಲಿಟಿಕ್ಸ್ನಲ್ಲಿ ಅರ್ಥ ಆಗೋದಿಲ್ಲ. ಅಂದರೆ ಲೆಕ್ಕಾಚಾರ ಇಷ್ಟು ಕ್ಲಿಯರ್ ಆಗಿದ್ದು ತುಂಬ ಕಾನ್ಫಿಡೆಂಟಾಗಿ ಹೆಂಗೆ ಮಾತಾಡೋಕ್ಕಾಗುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ನೋಡಿ, ಮನ್ಸೂರ್ ಅಲಿ ಖಾನ್ ಗೆಲ್ತಾರೆ, ಬೇರೆ ಪಕ್ಷಗಳವರು ನಮಗೆ ಓಟ್ ಹಾಕ್ತಾರೆ, ಜೊತೆಗೆ ಆತ್ಮಸಾಕ್ಷಿಯ ಓಟ್ಗಳು ಬರ್ತವೆ. ಸಿದ್ದರಾಮಯ್ಯನವರು ಲೆಕ್ಕಾಚಾರ. ಜೆ ಡಿ ಎಸ್ಗೆ ಹಳೆಯದನ್ನು ನೆನಪಿಸ್ಕೊಡ್ತಿದ್ದಾರೆ. ಬಿಜೆಪಿ ಕೋಮುವಾದಿ ಪಕ್ಷ, ಅವರನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಕಾರಣಕ್ಕೆ ನೀವು ಬರೀ 37 ಸೀಟ್ ಗೆದ್ದಿದ್ರಿ. 68 ಸೀಟ್ ಗೆದ್ದಿದ್ದಂಥ ನಾವು ನಿಮ್ಮ ಮನೆಗೆ ಬಂದು ನಿಮಗೆ ಬೆಂಬಲ ಕೊಟ್ಟು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ವಿ. ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿದ ಸನ್ನಿವೇಶ ನೆನಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಜೆ ಡಿ ಎಸ್ 38 ಗೆದ್ದಿತ್ತು, 37, ಕಾಂಗ್ರೆಸ್ 68. ಲೆಕ್ಕಾಚಾರದ ಪ್ರಕಾರ ಸರ್ಕಾರ ಆಗಲೇಬೇಕು ಅನ್ನೋದೇ ಅಂದರೆ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಬಂದಿತ್ತು. ಸಿದ್ದರಾಮಯ್ಯನವರ ಆದಿಯಾಗಿ ಉಳಿದವರು ಎಲ್ಲ ಹೋದ್ರಲ್ಲ ದೇವೇಗೌಡರ ಮನೆಗೆ, ಬಿಜೆಪಿ ಬೇಡ ಅಧಿಕಾರಕ್ಕೆ ಬರೋದು, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನೀವೇ CM ಆಗಿ ಅಂತ ಕುಮಾರಸ್ವಾಮಿ ಅವರನ್ನು ಕರ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡಿ ಮೈತ್ರಿ ಸರ್ಕಾರ ಮಾಡಿದ್ದು. ಆವಾಗ ನಾವು ಸೋತ್ವಿ, ಈ ಸಲನೂ ನಾವು ಸೋಲಬೇಕಾ? ಆಮೇಲೆ ಲೋಕಸಭಾ ಎಲೆಕ್ಷನ್ ಬಂತು, ಕಾಂಗ್ರೆಸ್ಸು JDSಸು ಮೈತ್ರಿ ಒಟ್ಟೊಟ್ಟಿಗೆ ಎಲೆಕ್ಷನ್ಗೆ ಹೋಗೋದು ಅಂತಾಯಿತು. ಎಲೆಕ್ಷನ್ನಲ್ಲಿ ಆಗಬಾರದ್ದಾಯಿತು. ದೇವೇಗೌಡರು ಸೋತರು, ನಿಖಿಲ್ ಕುಮಾರಸ್ವಾಮಿ ಸೋತರು, ಮಲ್ಲಿಕಾರ್ಜುನ್ ಖರ್ಗೆ ಸೋತರು. ಕಾಂಗ್ರೆಸ್ ಒಂದು ಗೆಲ್ತು, JDS ಒಂದು ಗೆಲ್ತು. ಒಬ್ಬ ಮಾಜಿ ಪ್ರಧಾನಿ ದೇವೇಗೌಡರು ಸೋತುಬಿಟ್ರು. ಅವರನ್ನು ರಾಜ್ಯಸಭೆಗೆ ಕಳಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಕ್ಯಾಂಡಿಡೇಟ್ ಹಾಕದೆ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ವಾ? ಪ್ರತಿ ಸಲನೂ ನಾವೇ ಸೋಲಬೇಕಾ? ಈ ಸಲ ನೀವು ಸೋಲಿ. ಸಿದ್ದರಾಮಯ್ಯನವರು ಇಮೋಷ್ನಲ್ ಟಚ್ ಕೊಡ್ತಾ ಇದ್ದಾರೆ. ನಿಮ್ಮ ಕ್ಯಾಂಡಿಡೇಟನ್ನು ವಾಪಸ್ ತಗೊಳ್ಳಿ, JDS ಓಟ್ಗಳು ಮನ್ಸೂರ್ ಅಲಿ ಖಾನ್ಗೆ ಬರಲಿ ಅಂತ. 32 ಸ್ಥಾನಗಳು ನಮ್ಮ ಹತ್ರ ಇವೆ, 25 ಸ್ಥಾನಗಳನ್ನು ಇಟ್ಕೊಂಡವ್ರು ನಮ್ಮ ಹತ್ರ ಓಟ್ ಕೇಳಿ ನಮ್ಮನ್ನು ಗೆಲ್ಸಿ ಅಂತ ಹೇಳ್ತಾ ಇದ್ದಾರೆ. JDSನ ಆರ್ಗ್ಯುಮೆಂಟ್ ಇದು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹಳೆಯದನ್ನೆಲ್ಲ ನೆನಪಿಸಿಕೊಟ್ಟು ಒಂದು ಇಮೋಷ್ನಲ್ ಕಾರ್ಡ್ ಪ್ಲೇ ಮಾಡೋದು. ಒಬ್ಬ ಮುಸಲ್ಮಾನನನ್ನು ಗೆಲ್ಸೋಣ, ಜಾತ್ಯಾತೀತತೆಯನ್ನು ಪ್ರೂವ್ ಮಾಡೋಣ, ಅದಕ್ಕೆ ಕುಮಾರಸ್ವಾಮಿ ಅವರು ಮತ್ತೆ ಹಳೆಯದನ್ನೇ ನೆನಪಿಸ್ಕೊಡ್ತಾ ಇದ್ದಾರೆ. 2016 ನಾನು ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದ್ದೆ, ನಮ್ಮ ಕ್ಯಾಂಡಿಡೇಟನ್ನು ನೀವು ಗೆಲ್ಲಿಸಬೇಕಾಗಿತ್ತು, ನೀವೇನು ಮಾಡಿದ್ರಿ? JDSನ 7 ಜನ ಶಾಸಕರನ್ನು ದುಡ್ಡು ಕೊಟ್ಟು ಕ್ರಾಸ್ ವೋಟಿಂಗ್ ಮಾಡಿಸಿ ನಾವು ಹಾಕಿದ್ದ ಮುಸ್ಲಿಂ ಕ್ಯಾಂಡಿಡೇಟ್ನ ಸೋಲಿಸೋ ಹಂಗೆ ಮಾಡಿದ್ರಿ, ಸೋಲಿಸಿದ್ರಿ. ಈಗ ನೀವು ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿ ಜಾತ್ಯಾತೀತತೆ ಟ್ರಂಪ್ ಕಾರ್ಡ್ ಎಸೆಯೋದಕ್ಕೆ ಬಂದರೆ ಹೆಂಗೆ? ಕೇಳಿಸ್ಕೊಳ್ಳಿ ಇದನ್ನು ಸಿದ್ದರಾಮಯ್ಯನವ್ರು ಹೇಳಿದ್ದು, ಕುಮಾರಸ್ವಾಮಿ ಅವರು ಹೇಳಿದ್ದು ಚೆನ್ನಾಗಿದೆ. ಅವರು ವಾಪಸ್ ತಕೊಂಡು ನಮಗೆ ಸಪೋರ್ಟ್ ಮಾಡಲಿ, ಬಿಜೆಪಿಗೆ ಬರಬಾರ್ದು ಅನ್ನೋದೇ ಅವ್ರ ಉದ್ದೇಶ. ಅವ್ರು ವಾಪಸ್ ತಕೊಳ್ಳಿ. ದೇವೇಗೌಡರು ರಾಜ್ಯಸಭೆಗೆ ನಿಂತಿದ್ದಾಗ ನಾವು ಕ್ಯಾಂಡಿಡೇಟ್ ಹಾಕುವ ಹಾಕಿದ್ವಿ ಅಂದ್ರೆ ನಾವು ಹಾಕ್ಲಿಲ್ಲ. ಯಾಕಂದ್ರೆ ದೇವೇಗೌಡರು ಗೆದ್ದು ಬರಲಿ, ಬಿಜೆಪಿ ಗೆಲ್ಲಬಾರದು ಅನ್ನೋ ಕಾರಣಕ್ಕೋಸ್ಕರ ಹಾಕಿದ್ದವ್ರು. ಕುಮಾರಸ್ವಾಮಿ 37 ಓಟಿದ್ದು MLAಗಳಿದ್ರು ನಾವು ಸಪೋರ್ಟ್ ಮಾಡಲಿಲ್ಲ ಅವ್ರಿಗೆ. 80 ಜನ ಇದ್ಕೊಂಡು ಸಪೋರ್ಟ್ ಮಾಡಲಿಲ್ಲ ಯಾಕಂತಂದ್ರೆ ಬಿಜೆಪಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡೋದು. ದೇವೇಗೌಡ ಪ್ರೈಮ್ ಮಿನಿಸ್ಟರ್ ಆದಾಗ ಕಾಂಗ್ರೆಸ್ ಸಪೋರ್ಟ್ ಮಾಡದೆ ಹೋದ್ರೆ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಯ್ತಿದ್ರ? ಯಾಕೆ ಅವರೇ ಯಾಕೆ MLA ಆಗಬೇಕು, MLC ರಾಜ್ಯಸಭಾ ಆಗಬೇಕು? ವೈನಾಟ್ JD ಕಾಂಗ್ರೆಸ್? ಕಾಂಗ್ರೆಸ್ ಸಪೋರ್ಟ್ ಮಾಡಲಿ ಪಾಪ, BJP ಬರಬಾರ್ದು ಅಂತ ಅವ್ರದ್ದು ಅಭಿಪ್ರಾಯ ಇದೆ. ಅವರು ಅವ್ರ ಕ್ಯಾಂಡಿಡೇಟ್ನ ವಿಡ್ರಾ ಮಾಡಿಸಿ ಅಥವಾ ರಿಟೈರ್ ಮಾಡಿಸಿ, ಈಗ ರಿಟೈರ್ ಮಾಡಬೇಕು, ಈಗ ರಿಟೈರ್ ಮಾಡಿಸಿ ನಮಗೆ ಬೆಂಬಲ ಕೊಡಲಿ. ಕೆಲವರು
ಆತ್ಮಸಾಕ್ಷಿಗೆ ಅನುಗುಣವಾಗಿ ಜೆಡಿಎಸ್ ನವರು ಮತ್ತೆ ಬಿಜೆಪಿ ಅವರು ವೋಟ್ ಹಾಕ್ತಾರೆ ನಮಗೆ ಅದರಿಂದ ನಾವು ಗೆಲ್ತೀವಿ ಅಂತಕಂತ ವಿಶ್ವಾಸ ನನಗಿದೆ ಅಯ್ಯ ನಾನು ಮುಸ್ಲಿಂ ಅಭ್ಯರ್ಥಿ ಅವತ್ತ ಹಾಕಿದ್ನಲ್ಲ 2016 ರಲ್ಲಿ ನನ್ನ ಪಕ್ಷದಿಂದ ಗೆದ್ದಂತ ಶಾಸಕರನ್ನ 8 ಜನಕ್ಕೆ ಹಣ ಕೊಟ್ಟು ಹೈಜಾಕ್ ಮಾಡ್ಕೊಂಡು ಮುಸ್ಲಿಂ ಅಭ್ಯರ್ಥಿ ಸೋಲಿಸಿದಾಗ ಅವತ್ತು ಇವರಿಗೆ ಮುಸ್ಲಿಂ ಅಭ್ಯರ್ಥಿ ಬಗ್ಗೆ ಅನುಕಂಪ ಇರಲಿಲ್ವಾ ಚಿದ್ರಾಮಯ್ಯನವರಿಗೆ ಯಾವ ನೈತಿಕತೆ ಇದೆ ಈ ಮನುಷ್ಯನಿಗೆ ಅವತ್ತು ಮುಸ್ಲಿಂ ಕ್ಯಾಂಡಿಡೇಟ್ ನಾವು ಹಾಕಿದಾಗ ನಮ್ಮ ಪಕ್ಷದ ಮತವನ್ನ ದುಡ್ಡು ಕೊಟ್ಟು ಅವರನ್ನ ಓಟ್ ಹಾಕಿಸ್ಕೊಂಡು ಕೊನೆಗೆ ಗೆಲ್ಲಿಸ್ಕೊಂಡ್ರಲ್ಲ ವ್ಯಕ್ತಿ ಆ ವ್ಯಕ್ತಿ ಕಾಂಗ್ರೆಸ್ ಗೂ ಟೋಪಿ ಹಾಕಿ ಬಿಜೆಪಿ ಗೆ ಹೋದ ಇದು ಸಿದ್ದರಾಮಯ್ಯ ಮಾಡಿರೋ ಕೆಲಸ ಈ ಕೆಲಸ ನಾವು ಮಾಡಿಲ್ಲ ಪೊಲಿಟಿಕ್ಸ್ ನಲ್ಲಿ ರಾತ್ ಗೈ ಬಾತ್ ಗೈ ಅಷ್ಟೇ ಕುಮಾರಸ್ವಾಮಿ ಅವರು ಹೇಳ್ತಾರೆ ಈ ನಾವೇನು ಕೇಳಿದ್ವಾ ನಿಮ್ಮನ್ನು ಬಂದರೆ ನಮಗೆ ಬೆಂಬಲ ಕೊಡಿ ನಮ್ಮನ್ನು ಸಿ ಎಂ ಮಾಡಿ ಅಂತ ಇನ್ನೂ ಪೂರ್ತಿ ರಿಸಲ್ಟೇ ಬಂದಿಲ್ಲ ಮನೆ ಎದುರಿಗೆ ಬಂದು ನಿಂತ್ಕೊಂಡಿದ್ರಿ ಎಲ್ಲ ಕಾಂಗ್ರೆಸ್ನವರು ನಿಮಗೆ ಬೇಕಾಗಿ ಮಾಡಿದ್ರಿ ಆ ಪ್ರಶ್ನೆನೂ ಬಂತು ದೇವೇಗೌಡರು ಮಾಜಿ ಪ್ರಧಾನಿ ತುಮಕೂರಿನಲ್ಲಿ ಸೋತುಬಿಟ್ರು ಎಂ ಪಿ ಎಲೆಕ್ಷನ್ ಆವಾಗ ಅವ್ರನ್ನ ರಾಜ್ಯಸಭೆಗೆ ಕಳಿಸ್ಬೇಕು ಅಫ್ಕೋರ್ಸ್ ಬಿ ಜೆ ಪಿ ಕೂಡ ಬೆಂಬಲಿಸ್ತದಲ್ಲ ಬಿ ಜೆ ಪಿನೂ ಕ್ಯಾಂಡಿಡೇಟ್ ಹಾಕಲಿಲ್ಲ ಇಲ್ಲ ದೇವೇಗೌಡರು ಅಂಥವ್ರು ರಾಜ್ಯಸಭೆಯಲ್ಲಿ ಇರಬೇಕು ಖರ್ಗೆ ಅಂಥವ್ರು ರಾಜ್ಯಸಭೆಯಲ್ಲಿ ಇರಬೇಕು ಹಿರಿಯರವರು ಎಲ್ಲ ಪಾರ್ಟಿಗಳು ಸೇರಿ ಕಳಿಸಿದ್ವು ಅವ್ರನ್ನ ಆವಾಗಲೂ ಇದ್ದಿದ್ದು 32 ಸೀಟು ಜೆ ಡಿ ಎಸ್ ಹತ್ರ ಅದಕ್ಕೆ ಕುಮಾರಸ್ವಾಮಿ ಅವರು ಸ್ವತಃ ದೇವೇಗೌಡರು ಹೇಳ್ತಾರೆ ತುಮಕೂರಿಗೆ ಕರ್ಕೊಂಡೋಗಿ ನನ್ನ ನಿಲ್ಲಿಸಿದ್ದೇ ಸೋಲಿಸಬೇಕು ಅಂತ ಅಲ್ಲಿ ಹಾಲಿ ಕಾಂಗ್ರೆಸ್ ಎಂ ಪಿ ಇದು ಹಾಲಿ ಕಾಂಗ್ರೆಸ್ ಎಂ ಪಿಗೆ ಟಿಕೆಟ್ ತಪ್ಪಿಸಿದ್ರಲ್ಲಿ ಮೊನ್ನೆ ಮಾತಾಡಿದ್ರು ಅವರು ಅವರನ್ನು ಪೊಲಿಟಿಕಲಿ ಮುಗಿಸ್ಬೇಕು ಅಂತ ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಎಲೆಕ್ಷನ್ ನಿಲ್ಲಿಸಿದ್ರು ಕಾಂಗ್ರೆಸ್ನವರು ನನ್ನೇ ಮುಗಿಸ್ಬಿಟ್ರು ಅಂತ ಅಂದರೆ ಒಂದು ರೀತಿ ಪಾಪ ಮಾಡಿದ್ರಿ ಪ್ರಾಯಶ್ಚಿತ್ತಕ್ಕೆ ನನ್ನನ್ನು ರಾಜ್ಯಸಭೆಗೆ ಕಳಿಸಿದ್ರಿ ಇದನ್ನು ಬಾಯ್ಬಿಟ್ಟು ಅಂದರೆ ಇದನ್ನೇ ಹೇಳಲಿಲ್ಲ ದೇವೇಗೌಡರು ಬಟ್ ಅವ್ರು ಹೇಳಿದ್ರೆ ಅರ್ಥ ಇಷ್ಟೇ ಇತ್ತು ದೇವೇಗೌಡರು ಹಾಸನದಲ್ಲಿ ತಮ್ಮ ಸೀಟನ್ನು ಮೊಮ್ಮಗನಿಗೆ ಬಿಟ್ಟುಕೊಟ್ರು ಪ್ರಜ್ವಲ್ ರೇವಣ್ಣಕ್ಕೆ ಇನ್ನೊಬ್ಬ ಮೊಮ್ಮಗನನ್ನು ಮಂಡ್ಯದಲ್ಲಿ ನಿಲ್ಲಿಸಿದ್ರು ಅಂತಿಮವಾಗಿ ಗೆದ್ದಿದ್ದು ಪ್ರಜ್ವಲ್ ಒಬ್ಬರೇ ದೇವೇಗೌಡರು ಸೋತರು ನಿಖಿಲ್ ಸೋತರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.